ಸಾಮಾನ್ಯವಾಗಿ ಪೊಲೀಸರೆಂದ್ರೆ ಅದೇನು ಭಯದ ವಾತಾವರಣ. ಕೆಲಸ, ಮನೆ, ಕೇಸ್ ವಿಚಾರವಾಗಿ ಓಡಾಡ್ತಾ ಇರೋ ಪೊಲೀಸರು ತಪ್ಪು ಮಾಡಿದರೆ ಶಿಕ್ಷೆ ನೀಡ್ತಾರೆ, ಗದರ್ತಾರೆ ಅನ್ನೋ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಆದರೆ ಅವರಿಗೂ ಒಂದು ಮನಸ್ಸು, ಪ್ರೀತಿಗಾಗಿ ತುಡಿಯುವ ಹೃದಯ ಇರುತ್ತೆ ಅನ್ನೋದನ್ನು ಟ್ರಾಫಿಕ್ ಪೊಲೀಸ್ ಅಧಿಕಾರಿಯೊಬ್ಬರು ತೋರಿಸಿಕೊಟ್ಟಿದ್ದಾರೆ. ಸಾಹಿತ್ಯ ಕೃಷಿಯಲ್ಲಿ ತೊಡಗುವ ಮೂಲಕ ಸಾಧಕರಿಗೆ, ಇತರೆ ಕ್ಷೇತ್ರದ ಅಧಿಕಾರಿಗಳಿಗೆ ಮಾದರಿಯಾಗಿ ನಿಲ್ತಾರೆ. ತಮ್ಮ ಮದುವೆ ಕಾರ್ಡ್ನ ಡಿಫ್ರೆಂಟ್ ಆಗಿ ಮಾಡೋ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಮದುವೆ ದೇವರು ಬಿಸಿದ ಸಂಬಂಧ, ಯಾರ ಹೂವು ಯಾರ ಮುಡಿಕೋ ಅನ್ನೋ ಹಾಗೆ ಆ ದೇವರೇ ಸಂಬಂಧಗಳನ್ನ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಸಾಮಾನ್ಯವಾಗಿ ಮದುವೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಕಲ್ಪನೆ ಇರುತ್ತೆ. ಅದರಂತೆ ವಧುವರರ ತಂದೆ ತಾಯಿ ಹಿರಿಯರೆಲ್ಲರೂ ಸೇರಿಕೊಂಡು ಮದುವೆ ಅನ್ನೋ ಬಂಧನವನ್ನ ರಚಿಸಿ ಜೀವನ ಪೂರ್ತಿ ಒಟ್ಟಾಗಿ ಜೀವನ ನಡೆಸುವಂತೆ ಹಾರೈಸ್ತಾರೆ. ಆದ್ರೆ ಇಂದಿನ ಈ ಆಧುನಿಕ ಯುಗದಲ್ಲಿ ಮದುವೆ ಅನ್ನೋ ಪದ ತನ್ನ ಅರ್ಥವನ್ನೇ ಕಳೆದುಕೊಂಡು ಬಿಟ್ಟಿದೆ. ಬರೀ ವೈಭವ ಮಾತ್ರ ಮನೆ ಮಾಡಿರುತ್ತೆ. ಮದುವೆಯಲ್ಲಿ ಪ್ರತಿಯೊಂದು ಆಚರಣೆಗಳು ಯಾಕಾಗಿ ಇದೆ, ಯಾಕಾಗಿ ಆಚರಣೆ ಮಾಡ್ತಾರೆ ಅನ್ನುವ ವಿಚಾರ ಬಹುತೇಕರಿಗೆ ಗೊತ್ತಿಲ್ಲ. ಇವರ ಹೆಸರು ಶಾಂತಪ್ಪ ಬಾಬು. ಮಂಗಳೂರು ನಗರ ಠಾಣಾ ವ್ಯಾಪ್ತಿಯ ಟ್ರಾಫಿಕ್ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿಭಾಯಿಸ್ತಾರೆ. ಸಾಮಾನ್ಯವಾಗಿ ಪೊಲೀಸರು ಅಂದ್ರೆ ಭಯ ಎಲ್ಲರಲ್ಲೂ ಇರುತ್ತೆ. ಅದರಲ್ಲೂ ಬಿಡುವಿಲ್ಲದ ಕೆಲಸ ಅಂತ ಓಡಾಡ್ತಾನೆ ಇರ್ತಾರೆ. ಈ ಮಧ್ಯೆ ಪೊಲೀಸ್ ಅಧಿಕಾರಿಯೊಬ್ರು ಸಾಹಿತ್ಯ ಕೃಷಿಯಲ್ಲಿ ತೊಡಗಿ ಸಾಹಿತ್ಯ ಕೃಷಿ ಮಾಡುವಲ್ಲಿ ಸಫಲರಾದ ಈ ಅದ್ಭುತ ಬರಗಾರ ಅನ್ನೋದಕ್ಕೆ ಈ ಅಧಿಕಾರಿಯೇ ಸಾಕ್ಷಿ. ಹೌದು, ಇಂದಿನ ದಿನಗಳಲ್ಲಿ ಮದುವೆ ಅನ್ನುವ ಪದ ನಿಜಾರ್ಥವನ್ನ ಕಳೆದುಕೊಳ್ಳುತ್ತಿದೆ ಅನ್ನುವ ಇವರು ತಮ್ಮ ಮದುವೆಯ ಕಾಗದವನ್ನ ತಾವೇ ಹೇಗೆ ರೆಡಿ ಮಾಡಿದ್ದಾರೆ ನೋಡಿ. ಎಲ್ರಿಗೂ ಮದುವೆ ಅನ್ನೋದು ಒಂದು ಅದೊಂದು ಕಾರ್ಯಕ್ರಮ ಅಂತ ಆಗಿದೆ. ಅದು ಅದರ ಹಿನ್ನೆಲೆ ಏನು, ಅದರ ಮಹತ್ವ ಏನು, ಅದರಲ್ಲಿ ಯಾರು ಹೇಳಿಕೊಟ್ಟು ಮುಂಚಿನವರಿಗೆ ಅದು ಜೀವನ ಪದ್ಧತಿಯಲ್ಲಿ ಬಂದಿತ್ತು. ಈಗಿನವರಿಗೆ ಅದನ್ನು ಹೇಳಿಕೊಡ್ಬೇಕು. ನಾವು ಮುಂದೆ ಫ್ಯೂಚರಿಗೆ ಅದನ್ನು ಹೇಳಿಕೊಡ್ಬೇಕಾದ್ರೆ ಹೇಳೋ ರೀತಿ ಏನಂದರೆ ಇದೇ ಥರ ಬುಕ್ ಪುಸ್ತಕ ಮಾಡೋದು ಅಥವಾ ಹಿರಿಯರು ಕೂತ್ಕೊಂಡು ಹೇಳೋದು. ಮದುವೆ ಪತ್ರ, ಮದುವೆ ಆಮಂತ್ರ ಪತ್ರಿಕೆಯನ್ನು ಏನಂದರೆ ನಾವು ನೋಡ್ತೇವೆ, ಮದುವೆ ಡೇಟನ್ನು ನೋಟ್ ಮಾಡ್ತೇವೆ, ಅದನ್ನು ಏನೋ ಕಸದ ಬಿಟ್ಟು ಎಲ್ಲ ಹಾಕಿರ್ತೇವೆ. ಅದರ ಬದಲು ಮದುವೆ ಕಾಗದವನ್ನೊಂದು ಕಲೆಕ್ಟ್ ಮಾಡಿ ಇಡ್ಬೋದು ಅನ್ನೋದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದೆ. ಅಂದರೆ ನನ್ನ ಪತ್ರವನ್ನು ಎಲ್ಲೂ ಬಿಸಾಕಬಾರ್ದು, ಎಲ್ಲ ತೆಗೆದಿಡಬೇಕು, ಮುಂದಕ್ಕೆ ಏನಾಗಬೇಕಾಗ್ಬೋದು ಅಂತ ಅನ್ನೋ ರೀತಿಯ ಉದ್ದೇಶದಿಂದ ಇದನ್ನು ಮಾಡಿದೆ. ಅದಲ್ಲದೆ ಅದರಲ್ಲಿ ನಾನು ದೇವರ ಚಿತ್ರವನ್ನು ಉಪಯೋಗಿಸಲಿಲ್ಲ. ಯಾಕಂದರೆ ಅದು ದೇವರ ಚಿತ್ರವನ್ನು ಮದುವೆ ಕಾಗದ ಮಾಮೂಲಿಯಾಗಿ ಎಲ್ಲ ಬಿಸಾಕ್ತಾರೆ. ದೇವರನ್ನಾಗಿ ಬಿಸಾಕು ಸರಿಯಲ್ಲ ಅಂತೇಳಿ ನಾನು ದೇವರ ಚಿತ್ರವನ್ನು ಎಲ್ಲೂ ಹಾಕಿಲ್ಲ. ಎಸ್, ಇವರು ಹೇಳೋ ಹಾಗೆ ಮದುವೆ ಅನ್ನೋದು ಕೇವಲ ವೈಭವದ ಆಚರಣೆಗೆ ಸೀಮಿತವಾಗಿದೆ. ನಿಜಾರ್ಥವನ್ನ ಜನತೆ ಅರ್ಥ ಮಾಡಿಕೊಳ್ಳುವಲ್ಲಿ, ಸಂಪ್ರದಾಯದ ಹಿಂದೆ ಇರುವ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಏನೇ ಆಗ್ಲಿ, ಈ ಟ್ರಾಫಿಕ್ ಪೊಲೀಸ್ ಅಧಿಕಾರಿಯ ಮದುವೆ ಕಾರ್ಡ್ ಎಲ್ಲೆಡೆ ವೈರಲ್ ಆಗ್ತಾ ಇರುವುದಂತೂ ಸತ್ಯ. ಇನ್ನಾದ್ರೂ ನಮ್ಮ ಯೂತ್ ಜನರೇಷನ್ ಮದುವೆ ಅನ್ನುವ ಬಂಧನಕ್ಕೆ ಇರುವ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡು ಜೀವನ ನಡೆಸುವಂತಾಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ. ಸಂದೇಶ್ ಚಾರ, ನಮ್ಮ ಕುಳ್ಳ, ನ್ಯೂಸ್ 24x7.